ಎಲ್ರಿಗೂ ನಮಸ್ಕಾರ ನಾನು ಕಳೆದ ಸೆಷನ್ ಅಲ್ಲಿ ಆಪರೇಟರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಅದರಲ್ಲಿ ನಾವು ಆರ್ಥಮೆಟಿಕ್ ಆಪರೇಟರ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ವಿ ಹಾಗೆ ಮುಂದುವರಿತಾ ಇವತ್ ನಾವು ರಿಲೇಷನಲ್ ಆಪರೇಟರ್ಸ್ ಲಾಜಿಕಲ್ ಆಪರೇಟರ್ಸ್ ಅಸೈನ್ಮೆಂಟ್ ಆಪರೇಟರ್ ಈ ಮೂರು ಆಪರೇಟರ್ ಬಗ್ಗೆ ತಿಳ್ಕೊಳ್ಳೋಣ ಗೊತ್ತಿರೋ ಹಾಗೆ ಇನ್ನೊಂದಷ್ಟು ಆಪರೇಟರ್ಗಳಿವೆ ಅದನ್ನು ನೆಕ್ಸ್ಟ್ ಸೆಷನ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ ಹಾಗಾದ್ರೆ ರಿಲೇಷನಲ್ ಆಪರೇಟರ್ ಅಂದ್ರೆ ಏನು ಯಾವಾಗ ನಿಮ್ಮ ಹತ್ರ ಎರಡು ವ್ಯಾಲ್ಯೂಸ್ ಇರುತ್ತೆ ನೀವು ಅದನ್ನ ಕಂಪೇರ್ ಮಾಡ್ಬೇಕಾಗತ್ತೆ ಆಗ ನಾವು ಅದನ್ನ ಆಗ ರಿಲೇಶನ್ ಆಪರೇಟರ್ ಬಳಸ್ತೀವಿ ಅಂದ್ರೆ ಎರಡು ವೇರಿಯಬಲ್ ವ್ಯಾಲ್ಯೂಗಳನ್ನ ನಾವು ಕಂಪೇರ್ ಮಾಡ್ಬೇಕಾದಾಗ ಆಪರೇಟರ್ಸ್ ಆಪರೇಟರ್ಸ್ನ ಬಳಸ್ತೀವಿ ಯಾಕೆ ಬೇಕು ಎಷ್ಟೋ ಸಲ ನಾವು ಅದನ್ನ ಎರಡು ವೇರಿಯಬಲ್ ಗಳಿರೋ ವ್ಯಾಲ್ಯೂನ ಕಂಪೇರ್ ಮಾಡಿ ಅದು ದೊಡ್ಡದ ಅಥವಾ ಎರಡು ಈಕ್ವಲ್ ಇದೆಯಾ ಅಂತೆಲ್ಲ ಹೇಳಬೇಕಾಗತ್ತೆ ಆ ಕಾರಣಕ್ಕೆ ನಾವು ಅದನ್ನ ಬಳಸ್ತೀವಿ ಸಾಮಾನ್ಯವಾಗಿ ಈ ಆಪರೇಟರ್ಸ್ ಬಳಸಿದಾಗ ಇದರ ಆನ್ಸರ್ ಎರಡೇ ಇರುತ್ತೆ ಒಂದು ಎಸ್ ಅಥವಾ ನೋ ನಾವು ಕಂಪೇರ್ ಮಾಡಿದಾಗ ಹೀಗಾಗ್ಬೋದು ಈಗ ಒಂದು ಎಕ್ಸಾಂಪಲ್ ತಗೋಬೇಕು ಅಂತಂದ್ರೆ ಈಗ ಡ್ರೈವಿಂಗ್ ಲೈಸೆನ್ಸ್ ಟೆಸ್ಟ್ಗೆ ಹೋಗ್ತೀವಿ ನೀವು ಪಾಸ ಫೇಲ್ ನಿಮ್ಗೆ ಎರಡೇ ಆಪ್ಷನ್ ಸಿಗೋದಲ್ಲಿ ನಾವು ಅದನ್ನ ಕಂಪೇರ್ ಮಾಡಬೇಕು ಪ್ರತಿಯೊಬ್ಬ ವ್ಯಕ್ತಿ ಯಾರು ಹೋಗ್ತಾನೆ ಪಾಸ್ ಆಗಿದೆ ಫೇಲ್ ಆಗಿದೆ ಕಂಪೇರ್ ಮಾಡ್ತಿದ್ದೀರಾ ಯಾವಾಗ್ಲೇ ಕಂಪೇರ್ ಮಾಡ್ಬೇಕಾದ್ರೂ ನಾವು ರಿಲೇಷನ್ ಆಪರೇಟರ್ಸ್ ಬಳಸ್ತೀವಿ ಒಂದಷ್ಟು ಎಕ್ಸಾಂಪಲ್ಸ್ ನೋಡೋದಾದ್ರೆ ಆರ್ ಯು ಎಲಿಜಿಬಲ್ ಟು ವೋಟ್ ಅವ್ರ ಅಷ್ಟೇ ಆಪ್ಷನ್ ಬರೋದಲ್ಲಿ ಇಫ್ ಯು ಆರ್ ಯರ್ ಎಲಿಜಿಬಲ್ ಇಫ್ ನಾಟ್ ಯು ಆರ್ ನಾಟ್ ಎಲಿಜಿಬಲ್ ಡೂ ಹ್ಯಾವ್ ಡ್ರೈವಿಂಗ್ ಲೈಸೆನ್ಸ್ ದಿರ್ ಆರ್ ಟೂ ನಂಬರ್ಸ್ ಅಂಡ್ ಬಿ ವಿಚ್ ಗ್ರೇಟರ್ ಇದು ನೋಡಿ ಎರಡು ನಂಬರ್ ಇದೆ ಯಾವ್ದು ದೊಡ್ಡದು ನಾನು ಹೇಳ್ಬೇಕು ಅಥವಾ ಚಿಕ್ಕದು ಅಂತ ಹೇಳ್ಬೇಕು ಸೊ ಇಫ್ ಎ ಗ್ರೇಟರ್ ದ್ಯಾನ್ ಬಿ ಇಫ್ ಎ ಲೆಸ್ ದ್ಯಾನ್ ಬಿ ಅಂತ ಕಂಪೇರ್ ಮಾಡ್ತೀವಿ ಹಾಗಾದ್ರೆ ಯಾವ ರಿಲೇಷನ್ ಆಪರೇಟರ್ಸ್ ಇದೆ ಒಂದಷ್ಟು ಆಪರೇಷನ್ಸ್ ಪರ್ಫಾರ್ಮ್ ಮಾಡ್ತೀವಿ ಏನು ನಾನು ಈಗಾಗಲೇ ಹಾಗೆ ಗ್ರೇಟರ್ ಲೆಸ್ಸರ್ ಈಕ್ವಲ್ ಟು ನಾಟ್ ಈಕ್ವಲ್ ಟು ಇದರ ಔಟ್ಪುಟ್ಟು ಟ್ರೂ ಅಥವಾ ಫಾಲ್ಸ್ ರಿಟರ್ನ್ ಆಗುತ್ತೆ ಯಾವಾಗ್ಲೂ ಟ್ರೂ ಅಂದ್ರೆ ಒಂದು ಫಾಲ್ಸ್ ಅಂದ್ರೆ ಝೀರೋ ಯಾವ್ದಿದೆ ಈ ಆರ್ ಆಪರೇಟರ್ಗಳು ಸಿ ಪ್ರೋಗ್ರಾಮ್ ಇದೆ ಈಕ್ವಲ್ ಗ್ರೇಟರ್ ಗ್ರೇಟರ್ ಆರ್ ಈಕ್ವಲ್ ಈಕ್ವಲ್ ನಾಟ್ ಈಕ್ವಲ್ ಅದು ಹಾಗೆ ಪ್ರಿಯೋರಿಟಿ ಅಲ್ಲಿ ಕೊಟ್ಟಿದ್ದೀನಿ ಸೊ ಒನ್ ಅಂದ್ರೆ ಹೈಯೆಸ್ಟ್ ಪ್ರಿಯೋರಿಟಿ ಇದೆ ಟೂ ಅಂದ್ರೆ ಅದಕ್ಕೆ ನೆಕ್ಸ್ಟ್ ಪ್ರಿಯೋರಿಟಿ ಬರುತ್ತೆ ಇದೆಲ್ಲವೂ ಲೆಫ್ಟ್ ರೈಟ್ ಅಸೋಸಿಯೇಟಿವಿಟಿ ಇದೆ ಈ ಆಪರೇಟರ್ಸ್ ನೀವು ಸಹ ಗಮನಿಸ್ಕೋಬಹುದು ಯಾವ್ದಿದೆ ಅಂತ ಅನ್ಕೊಂಡು ಇಲ್ಲಿ ನೋಡಿದ್ರೆ ಇದು ಆಪರೇಟರ್ಸ್ ಲೆಸ್ ದ್ಯಾನ್ ಹಿಂಗಿರುತ್ತೆ ಅಥವಾ ಗ್ರೇಟರ್ ದನ್ ಈಕ್ವಲ್ ಟಿ ಇರುತ್ತೆ ಇವೆಲ್ಲವೂ ಅಸೋಸಿಯೇಟೆಡ್ ಲೆಫ್ಟ್ ರೈಟ್ ಅಂದ್ರೆ ಒಂದಷ್ಟು ಆಪರೇಟರ್ಸ್ ಇದ್ದಾಗ ಅವೆಲ್ಲವೂ ಎಡದಿಂದ ಬಲಕ್ಕೆ ವರ್ಕ್ ಆಗುತ್ತೆ ಹಾಗಾದ್ರೆ ಒಂದು ಎಕ್ಸ್ಪ್ರೆಷನ್ ನಲ್ಲಿ ಅರಥಮೆಟಿಕ್ ಮತ್ತೆ ರಿಲೇಷನ್ ಆಪರೇಟರ್ಸ್ ಎರಡೂ ಇದ್ರೆ ಹೇಗ್ ವರ್ಕ್ ಆಗುತ್ತೆ ಅಂತ ಹೇಳಿದಾಗ ಯಾವುದೇ ಒಂದು ನಲ್ಲಿ ಅರ್ಥಮೆಟಿಕ್ ಆಪ್ರೇಟರ್ಸು ರಿಲೇಷನಲ್ ಆಪರೇಟರ್ಸ್ ಎರಡೂ ಒಟ್ಟಿಗೆ ಬಂದಾಗ ಹೇಗೆ ವರ್ಕ್ ಮಾಡ್ಬೇಕು ನಾವು ಅಂತಂದ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ಮೊದಲು ನಾವು ಪ್ಯಾರಂಥಿಸ್ ಒಳಗಿರೋದನ್ನ ವರ್ಕ್ ಮಾಡ್ತೀವಿ ಬ್ರಾಕೆಟ್ಸ್ ಒಳಗಿರೋದನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ ವ್ಯಾಲ್ಯೂಯೇಟ್ ಮಾಡ್ತೀವಿ ಅದರ ನಂತರ ಎಲ್ಲ ಯೂನಿಯನ್ ಆಪರೇಟರ್ಸ್ ವರ್ಕ್ ಮಾಡಬೇಕು ಆಮೇಲೆ ಅರ್ಥಮೆಟಿಕ್ ಆಪರೇಟರ್ಸ್ ಅದ್ರಲ್ಲಿ ಬರೋ ವ್ಯಾಲ್ಯೂಸ್ ಮೇಲೆ ನೋಡಿಕೊಂಡು ರಿಲೇಷನಲ್ ಆಪರೇಟರ್ಸ್ ಮೇಲೆ ವರ್ಕ್ ಮಾಡ್ತೀವಿ ಅಂದರೆ ಒಂದು ಎಕ್ಸಾಂಪಲ್ ತೊಗೊಂಡೋಗಿ ಗೊತ್ತಾಗತ್ತೆ ನೋಡೋಣ ಹೇಗಿದೆ ಅಂತ ಅಂದ್ಕೊಂಡು ನೋಡಿ ಇದೊಂದು ಎಕ್ಸಾಂಪಲ್ ಇದೆ ಇವಾಗ ಸಿಕ್ಸ್ಟಿ ಬೈ ಟೆನ್ ಗ್ರೇಟರ್ ಮೈನಸ್ ಟು ಲೆಸ್ ದನ್ ಫೈವ್ ಪ್ಲಸ್ ಫೈವ್ ಈಕ್ವಲ್ ಟು ಫೈವ್ ಗ್ರೇಟರ್ ದನ್ ಈಕ್ವಲ್ ಟು ಫೋರ್ ಇನ್ ಟು ಟು ನಾಟ್ ಈಕ್ವಲ್ ಟು ತ್ರೀ ನೋಡಿ ಇದು ಹೇಗೆ ವರ್ಕ್ ಆಗುತ್ತೆ ಇವಾಗ ಅಂತ ಈಗ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಅಡಿಷನಲ್ ಇದೆ ಅಡಿಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಇದೆ ಲೆಸ್ ದಾನ್ ಗ್ರೇಟರ್ ದನ್ ಇದೆ ಇದರಲ್ಲಿ ಯಾವ್ದು ಮೊದಲು ಮಾಡಬೇಕು ನಿಮಗೆ ಗೊತ್ತಿರೋ ಪ್ರಯೋರಿಟಿ ಹಾಗೆ ಈಗಾಗಲೇ ಹೇಳಿದಾಗೆ ಬ್ರಾಕೆಟ್ಸ್ ಚೆಕ್ ಮಾಡಬೇಕು ಬ್ರ್ಯಾಕೆಟ್ಸ್ ಇಲ್ಲ ಇದರಲ್ಲಿ ಇಲ್ಲಿರೋದು ಇವಾಗ ಬರೀ ಆರ್ಥಮೆಟಿಕ್ ಆಪರೇಟರ್ಸ್ ಮತ್ತು ರಿಲೇಷನಲ್ ಆಪರೇಟರ್ಸ್ ಸೊ ಹಾಗಾಗಿ ಇದರ ಮುಖ್ಯ ಮೊದಲು ಬರೋದು ಡಿವಿಷನ್ ಸೊ ಸಿಕ್ಸ್ಟಿ ಬೈ ಟೆನ್ ಆಗುತ್ತೆ ಸಿಕ್ಸ್ಟಿ ಬೈ ಟೆನ್ ಆದಾಗ ಸಿಕ್ಸು ಸಿಕ್ಸ್ ಮತ್ತೆ ನೋಡಿ ಮತ್ತೆ ನೆಕ್ಸ್ಟ್ ಆಪರೇಷನ್ ಆಗಬೇಕಾಗದು ಫೋರ್ ಇಂಟು ಟೂ ಮಲ್ಟಿಪ್ಲಿಕೇಶನ್ ಆಗಬೇಕು ಏಟ್ ಬಂತು ನೆಕ್ಸ್ಟ್ ಸಬ್ಟ್ರಾಕ್ಷನ್ ಆಗುತ್ತೆ ಲೆಫ್ಟ್ ರೈಟ್ ಅಸೋಸಿಬಿಲಿಟಿ ಇದೆ ನಾವು ಹಾಗಾಗಿ ಏಟ್ ಮೈನಸ್ ಟು ಸಿಕ್ಸ್ ಆಗುತ್ತೆ ನೆಕ್ಸ್ಟ್ ಫೈವ್ ಪ್ಲಸ್ ಫೈವ್ ಟೆನ್ ಆಗಬೇಕು ಈ ಎಲ್ಲ ರಿಲೇಷನ್ ಆಪರೇಟರ್ಸ್ ಇರೋದು ಇಲ್ಲಿ ನೋಡಿದಾಗ ಲೆಸ್ ದ್ಯಾನ್ ಲೆಸ್ ದೆನ್ ಗ್ರೇಟ್ ಲೆಸ್ ದನ್ ಈಕ್ವಲ್ ಟು ಗ್ರೇಟರ್ ದನ್ ಗ್ರೇಟರ್ ದೆನ್ ಈಕ್ವಲ್ ಟು ನಾಲ್ಕು ಮೊದಲು ಬರುತ್ತೆ ಆಮೇಲೆ ಈಕ್ವಲ್ ಟು ನಾಟ್ ಈಕ್ವಲ್ ಟು ಬರುತ್ತೆ ಸೊ ಸಿಕ್ಸ್ ಗ್ರೇಟರ್ ದ್ಯಾನ್ ಸಿಕ್ಸ್ ಕಂಡೀಷನ್ ಫಾಲ್ಸ್ ಆಗುತ್ತೆ ಸಿಕ್ಸ್ ಗ್ರೇಟರ್ ದ್ಯಾನ್ ಸಿಕ್ಸ್ ಅಲ್ಲ ಸಿಕ್ಸ್ ಈಕ್ವಲ್ ಟು ಸಿಕ್ಸ್ ಹಾಗಾಗಿ ಸಿಕ್ಸ್ ಗ್ರೇಟರ್ ದ್ಯಾನ್ ಸಿಕ್ಸ್ ಕಂಡೀಷನ್ ಫಾಲ್ಸ್ ಆಗುತ್ತೆ ಝೀರೋ ಬಂತು ಝೀರೋ ಲೆಸ್ ದ್ಯಾನ್ ಟೆನ್ ಟ್ರೂ ಆಗಬೇಕು ಒನ್ ಬರುತ್ತೆ ಆವಾಗ ಆನ್ಸರು ಒನ್ ಈಕ್ವಲ್ ಟು ಫೈವ್ ಝೀರೋ ಬರುತ್ತೆ ಓಕ್ಷಿ ಫೈವ್ ಗ್ರೇಟರ್ ದೇನ್ ಈಕ್ವಲ್ ಟು ಏಟ್ ಚೆಕ್ ಮಾಡಬೇಕು ಸೊ ಫೈವ್ ಗ್ರೇಟರ್ ಏನ್ ಈಕ್ವಲ್ ಟು ಏಟ್ ಝೀರೋ ಬರುತ್ತೆ ಈಗ ಒನ್ ಈಕ್ವಲ್ ಟು ಝೀರೋ ನಾಟ್ ಈಕ್ವಲ್ ಟು ತ್ರೀ ಒನ್ ಈಕ್ವಲ್ ಟು ಝೀರೋ ಏನಾಗಬೇಕು ಒನ್ ಟ್ರೂ ಝೀರೋ ಫಾಲ್ಸ್ ಸೊ ಟ್ರೂ ಮತ್ತೆ ಫಾಲ್ಸ್ ಕಂಪೇರ್ ಮಾಡಿದಾಗ ಫಾಲ್ಸ್ ಆಯ್ತು ಬಿಕಾಸ್ ಒನ್ ಈಕ್ವಲ್ ಟು ಝೀರೋ ಫಾಲ್ಸ್ ಆಗುತ್ತೆ ಝೀರೋ ನಾಟ್ ಈಕ್ವಲ್ ಟು ತ್ರೀ ಝೀರೋ ಮತ್ತೆ ತ್ರೀ ಎರಡು ಬೇರೆ ಬೇರೆ ಆಬ್ವಿಯಸ್ಲಿ ಸೊ ಹಾಗಾಗಿ ಏನು ಬರ್ಬೇಕು ಆನ್ಸರ್ ನನಗೆ ಒನ್ ಬರುತ್ತೆ ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳೋದಾದ್ರೆ ಇಲ್ಲಿ ಹೆಂಗೆ ವರ್ಕ್ ಆಗುತ್ತಿದ್ದು ಅಂತಂದ್ರೆ ಮೊದಲು ಈ ಆಪರೇಷನ್ ಪರ್ಫಾರ್ಮ್ ಮಾಡಿದ್ವಿ ಆಮೇಲೆ ಫೋರ್ ಇಂಟು ಟೂ 8 minus 2, next to 5 plus 5, next to 6 greater than 6, then 0 less than 10, then 5 greater than equal to 8, then 1 equal to 0, then 0 not equal to 3. Either the other problems, go to the exam and the exam. ಅಥವಾ ನೀವು ಯಾವುದೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇಂಥ ಎಕ್ಸಾಮ್ಸ್ ಕಾಂಪಿಟಿವ್ ಎಕ್ಸಾಮ್ಸ್ ತೊಗೊಂಡ್ರು ಈ ತರದ ಒಂದು ಎಕ್ಸ್ಪ್ರೆಷನ್ಸ್ ಇದ್ದೇ ಇರುತ್ತೆ ಲಾಜಿಕಲ್ ಆಪರೇಟರ್ಸ್ ಅರ್ಥ ಮಾಡ್ಕೊಳ್ಳೋಣ ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದು ರಿಲೇಷನ್ ಆಪರೇಟರ್ಸ್ ಮೇಲೆ ಸೊ ಹಾಗಾದ್ರೆ ಲಾಜಿಕಲ್ ಆಪರೇಟರ್ ಏನ್ ಅಂದ್ರೆ ಏನು ಯಾವಾಗ ಒಂದಕ್ಕಿಂತ ಹೆಚ್ಚು ಅಥವಾ ಎರಡು ಜ ಎರಡು ಮೂರು ನಾಲ್ಕು ಅನ್ನೋ ರಿಲೇಷನಲ್ ಆಪರೇಟರ್ಸ್ ಇರುತ್ತೋ ಅದನ್ನ ಕಂಬೈನ್ ಮಾಡ್ಲಿಕ್ಕೆ ನಾವು ಲಾಜಿಕಲ್ ಆಪರೇಟರ್ಸ್ ಉಪಯೋಗಿಸ್ತೀವಿ ಅಂದ್ರೆ ಯಾವಾಗ ನಾವು ಮಾಡೋ ಹೋಲಿಕೆಗಳು ನಾವು ಮಾಡೋ ಕಂಪಾರಿಷನ್ಸು ಒಂದಕ್ಕಿಂತ ಹೆಚ್ಚಿರುತ್ತೆ ಯಾವ ರೀತಿ ಅಂತ ನೋಡೋಣ ಸದ್ಯಕ್ಕೆ ಅರ್ಥ ಮಾಡ್ಕೋಬೇಕಾದ್ರೆ ಈಗ ನಾನು ಹೇಳದ್ನಲ್ಲ ಒಂದು ಎಕ್ಸಾಂಪಲ್ ಆಗ್ಲಿ ತಗೊಂಡ ಹಾಗೆ ಆರ್ ಯು ಎಲಿಜಿಬಲ್ ಟು ವೋಟ್ ಅದು ಒಂದು ಕಂಡೀಷನ್ ಅದೇ ರೀತಿ ಯಾವುದೇ ಒಂದು ಸಿನೇರಿಯೋನಲ್ಲಿ ನೀವು ಒಂದಕ್ಕಿಂತ ಹೆಚ್ಚು ಅಥವಾ ನಾಲ್ಕು ಕಂಪರಿಸನ್ ಮಾಡ್ತಿದ್ರು ಅವಾಗ ಲಾಜಿಕಲ್ ಆಪರೇಟರ್ಸ್ ನ ಬಳಸ್ತೀವಿ ಮತ್ತೆ ಇದು ಸಹ ಟ್ರೂ ಅಥವಾ ಫಾಲ್ಸ್ ರಿಟರ್ನ್ ಆಡುತ್ತೆ ಅಂದ್ರೆ ಎಸ್ ಆಫ್ ನಾವು ಝೀರೋ ಅಥವಾ ಒಂದೇ ಇದೆ ಅದೇ ರೀತಿ ಬರುತ್ತೆ ಗಮನಿಸಿ ಇಲ್ಲಿ ಆಸ್ ಔಟ್ಪುಟ್ ರಿಲೇಷನ್ ಆಪರೇಟರ್ ಟ್ರೂ ಆರ್ ಫಾಲ್ಸ್ ಔಟ್ಪುಟ್ ಆಫ್ ಲಾಜಿಕಲ್ ಆಪರೇಟರ್ ಆಲ್ಸ್ ಟ್ರೂ ಆರ್ ಫಾಲ್ಸ್ ಸೊ ನಾವಿಲ್ಲಿ ಕಂಪೇರ್ ಮಾಡೋದೇ ಝೀರೋ ಒನ್ ಮತ್ತೇನಿಲ್ಲ ಬಟ್ ಹೇಗ್ ಮಾಡ್ತೀವಿ ಅನ್ನೋದನ್ನ ಗಮನಿಸ್ಬೇಕು ಇನ್ನೊಂದು ಮುಖ್ಯವಾಗಿ ನೋಡ್ಬೇಕಾಗಿರೋದು ಅಂತಂದ್ರೆ ಫಾಲ್ಸ್ ಅಂದ್ರೆ ಝೀರೋ ಅಷ್ಟೇನೆ ಎನಿ ನಾನ್ ಝೀರೋ ವ್ಯಾಲ್ಯೂ ಇಸ್ ಟ್ರೂ ಪಾಸಿಟಿವ್ ಬರಬೇಕು ಅಂತಲ್ಲ ಆಯ್ತಾ ಮೈನಸ್ ಫೈವ್ ಸಹ ಟ್ರೂನೇ ಅಥವಾ ಮೈನಸ್ ಟ್ವೆಂಟಿ ಫೈವ್ ಸಹ ಟ್ರೂನೇ ಟ್ವೆಂಟಿ ಫೈವ್ ಅಂದ್ರೂ ಟ್ರೂ ಹಾಗಾಗಿ ಎನಿ ನಾನ್ ಝೀರೋ ವ್ಯಾಲ್ಯೂ ಎ ಎರ ವ್ಯಾಲ್ಯೂಗಳು ಯಾವುದೇ ಬಂದ್ರು ಅವೆಲ್ಲವೂ ಟ್ರೂ ಆಗುತ್ತೆ ಎಕ್ಸಾಂಪಲ್ಸ್ ನೋಡಿ ಇಲ್ಲಿ ನಾನು ಅವಾಗಲೇ ಹೇಳಿದ್ದು ಆರ್ ಯು ಏಟೀನ್ ಇಯರ್ ಓಲ್ಡ್ ಒಂದೇ ಒಂದು ಕಂಡೀಷನ್ ಇತ್ತು ಈಗ ಆಂಡ್ ಹ್ಯಾವ್ ಯು ರಿಜಿಸ್ಟರ್ಡ್ ಟು ವೋಟ್ ಎರಡು ಆಪ್ಷನ್ ಬಂತು ನೀವು ಎರಡು ಕಂಪೇರ್ ಮಾಡ್ಬೇಕು ಅವಾಗ ಒಂದು ಏಟೀನ್ ಏಯ್ಟೀನ್ ಇಯರ್ಸ್ ಆಗಿದ್ಯಾ ಅಂತ ಹದಿನೆಂಟು ವರ್ಷ ಆಗಿದ್ಯಾ ಅಂತ ಮತ್ತೊಂದು ಆಗಿದ್ರೆ ಇನ್ನೊಂದು ಆಪ್ಷನ್ ಏನು ನೀವು ವೋಟ್ ಮಾಡೋಕೆ ರಿಜಿಸ್ಟರ್ ಮಾಡಿದೀರಾ ಎರಡು ಕಂಡೀಷನ್ ಟ್ರೂ ಆಗ್ಬೇಕು ಆ ಕಂಡೀಷನ್ ನೋಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ನೋಡ್ಕೊತೀವಿ ಯಾವಾಗ ಎರಡಕ್ಕಿಂತ ಹೆಚ್ಚು ಕಂಡೀಷನ್ ನಾವು ಚೆಕ್ ಮಾಡ್ತಿರ್ತೀವಿ ಅವಾಗ ನೋಡ್ತೀವಿ ಎರಡು ಬೇಕಾ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗ್ಬೇಕಾ ಒಂದ್ ಆಗ್ಬೇಕಾ ಅಂತ ಅನ್ಕೊಂಡು ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡಿ ಈಸ್ ಯರ್ ಮಾರ್ಕ್ಸ್ ಗ್ರೇಟರ್ ದನ್ ಸಿಕ್ಸ್ಟಿ ಆರ್ ಗ್ರೇಟರ್ ದೆನ್ ಏಯ್ಟಿ ನಾ ಏನಾಗ್ ಕೇಳಬೇಕಾಗತ್ತೆ ನೀನು ಫಸ್ಟ್ ಕ್ಲಾಸ್ ಆಫ್ ಡಿಸ್ಟಿಂಕ್ಷನ್ ಅಂತ ಅಂದ್ಕೊಂಡು ಇವಾಗ ಏನು ಹೇಳ್ಬೋದು ನಾವು ನಿನ್ನ ಮಾರ್ಕ್ಸ್ ಎಷ್ಟಪ್ಪ ಅರವತ್ತಕ್ಕಿಂತ ಜಾಸ್ತಿ ಇದೆಯಾ ಓಕೆ ಎಪ್ಪತ್ತಾ ಓಕೆ ಅಥವಾ ಎಂಬತ್ತಕ್ಕಿಂತ ಜಾಸ್ತಿ ಇದೆಯಾ ಹಾಗೆ ನಾವು ಇಲ್ಲಿ ಆಪ್ಷನ್ಸ್ ನಾವು ಕಂಪೇರ್ ಮಾಡ್ತಾ ಇದ್ದೀವಿ ಒಂದು ಮೂರ್ ಎರಡು ಮೂರು ವ್ಯಾಲ್ಯೂಸ್ಗೆ ಸಿ ಪ್ರೋಗ್ರಾಮ್ ಅಲ್ಲಿ ನಮ್ಮ ಮೂರು ಆಪ್ರೇಟರ್ಸ್ ಇದೆ ಒಂದು ಲಾಜಿಕಲ್ ನಾಟ್ ಎರಡನೇದು ಲಾಜಿಕಲ್ ಆಂಡ್ ಮೂರನೇದು ಲಾಜಿಕಲ್ ಆರ್ ಲಾಜಿಕಲ್ ನಾಟ್ ಮೊದಲನೇ ಪ್ರಿಯೋರಿಟಿ ಇದೆ ಎರಡನೇದು ಆರ್ ಮೂರನೇದು ನಾಟ್ ಯುನರಿ ಆಪರೇಟರ್ ಹಾಗಾಗಿ ಅದು ಮೊದಲನೇ ಪ್ರಿಯೋರಿಟಿ ಬರಲೇಬೇಕು ಸಿಂಬಲ್ಸ್ ನೋಡಿ ಇಲ್ಲಿ ನಾಟ್ ಎಕ್ಸ್ಲಮೇಟರಿ ಮಾರ್ಕ್ ಬಳಸ್ತೀವಿ ನಾವು ಆ್ಯಂಡ್ಗೆ ಆಂಪರ್ ಸ್ಯಾಂಟ್ ಆಪರೇಟರ್ ಬಳಸ್ತೀವಿ ಆರ್ಗೆ ಪೈಪ್ ಸಿಂಬಲ್ ಬಳಸ್ತೀವಿ ಅಂದ್ರೆ ಇದು ಲಾಜಿಕಲ್ ನಾಟ್ ಆಗಿದ್ರು ಇದು ಸಿಂಗಲ್ ಆಪ್ ವ್ಯಾಲ್ಯೂ ಮೇಲೆ ಪರ್ಫಾರ್ಮ್ ಮಾಡುತ್ತೆ ಹಾಗಾಗಿ ನಾಟ್ ಸಿಂಬಲ್ ಒಂದೇ ಇದೆ ಆಂಡ್ ಮತ್ತೆ ಆರ್ ಡಬಲ್ ಎರಡೆರಡು ಬರ್ಕೋಬೇಕು ಎರಡು ಬರ್ಕೊಂಡಾಗಲೇ ನಾವು ಲಾಜಿಕಲ್ ಆಪರೇಷನ್ ಅಂತ ಕರೆಯೋದು ಏನ್ ಮಾಡುತ್ತೆ ಲಾಜಿಕಲ್ ನಾಟ್ ತುಂಬಾ ಸಿಂಪಲ್ ನೀವು ಯಾವ್ದಕ್ಕಾದ್ರೂ ನಾಟ್ನ ಪ್ರಿಫಿಕ್ಸ್ ಮಾಡಿದ್ರೆ ಅದು ನೆಗೆಟ್ ಮಾಡುತ್ತೆ ಇಲ್ಲೇ ಇದೆ ಟೇಬಲ್ ನಲ್ಲಿ ಸೊ ನಾವು ಕೊಟ್ಟಿರೋದು ಫಾಲ್ಸ್ ಇದ್ರೆ ಅದು ಟ್ರೂ ಆಗುತ್ತೆ ಟ್ರೂ ಇದ್ರೆ ಫಾಲ್ಸ್ ಆಗುತ್ತೆ ಮತ್ತೇನಿಲ್ಲ ನಾಟ್ ಗೇಟ್ ತರ ನಾಟ್ ಗೇಟ್ ಗೊತ್ತಿರುತ್ತೆ ನಿಮ್ಗೆ ಎಲ್ರಿಗೂ ನಾಟ್ ಗೇಟ್ ತರ ವರ್ಕ್ ಮಾಡುತ್ತೆ ಇನ್ಪುಟ್ ಜೀರೋ ಇದ್ರೆ ಔಟ್ಪುಟ್ ಒನ್ ಆಗುತ್ತೆ ಔಟ್ಪುಟ್ ಜೀರೋ ಬೇಕು ಅಂದ್ರೆ ಇನ್ಪುಟ್ ಒನ್ ಕೊಡ್ತೀವಿ ನಾವು ಇನ್ಪುಟ್ ಝೀರೋ ಇದ್ರೆ ಔಟ್ಪುಟ್ ಒನ್ ಆಗುತ್ತೆ ಇನ್ಪುಟ್ ಒನ್ ಇದ್ರೆ ಔಟ್ಪುಟ್ ಝೀರೋ ಆಗುತ್ತೆ ಹಾಗೆ ಲಾಜಿಕಲ್ ಆ್ಯಂಡ್ ಇಲ್ಲಿ ಎರಡು ಆಪ್ರೇಟರ್ಸ್ ಎರಡು ಆಪರ್ ಆ್ಯಂಡ್ಸ್ ಇರುತ್ತೆ ಕ್ಷೇಮಿಸಿದ ಆಪರ್ ಆ್ಯಂಡ್ ಆಗಬೇಕು ಓಕೆ ಇದು ಫಸ್ಟ್ ಆಪರೇಟರ್ ಅಂದ್ರೆ ಫಸ್ಟ್ ರಿಲೇಷನ್ ಆಪರೇಟರ್ ಅಂತ ಅರ್ಥ ಮಾಡ್ಕೋಬಹುದು ಫಸ್ಟ್ ಆಪರೇಟರ್ ರಿಲೇಷನ್ ಆಪರೇಟರ್ ಫಸ್ಟ್ ಫಾಲ್ಸ್ ಇದ್ದು ಸೆಕೆಂಡ್ ಫಾಲ್ಸ್ ಇದ್ರೆ ಇದು ಜೀರೋನೇ ಇರುತ್ತೆ ಇದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಆಂಡ್ ಗೇಟ್ ತರ ವರ್ಕ್ ಆಗುತ್ತೆ ಸೊ ಝೀರೋ ಜೀರೋ ಇದ್ದಾಗ ಝೀರೋ ಆಯ್ತು ಜೀರೋ ಒನ್ ಇದ್ದಾಗ ಝೀರೋ ಆಗುತ್ತೆ ಒನ್ ಝೀರೋ ಇದ್ದಾಗಲೂ ಒನ್ ಜೀರೋ ಆಗಬೇಕು ಒನ್ ಒನ್ ಇದ್ದಾಗ್ಲೂ ಮಾತ್ರ ಒನ್ ಆಗುತ್ತೆ ಅಂದ್ರೆ ನಮಗ್ ಗೊತ್ತು ಆಂಡ್ ಗೇಟ್ ವೆನ್ ಎವರ್ ಒನ್ ಆಫ್ ದ ಇನ್ಪುಟ್ ಇಸ್ ಜೀರೋ ಔಟ್ಪುಟ್ ಇಸ್ ಜೀರೋ ಔಟ್ಪುಟ್ ಒನ್ ಆಗಬೇಕು ಅಂದ್ರೆ ದ ಇನ್ಪುಟ್ ಶುಡ್ ಬಿ ಒನ್ ಸಿಂಪಲ್ ಆಗಿ ಗೊತ್ತಾಯ್ತು ನಿಮ್ಗೆ ಇವಾಗ ಸೇಮ್ ಥಿಂಗ್ ಆರ್ ಆಪರೇಟರ್ ಯಾವ್ದಾದ್ರು ಒಂದು ಒನ್ ಇದ್ರೂನು ವರ್ಕ್ ಆಗತ್ತೆ ಅಂದ್ರೆ ನಾವಾಗ್ಲೇ ಹೇಳಿದಾಗೆ ಎಕ್ಸಾಂಪಲ್ ತಗೊಂಡಾಗ ಹದಿನೆಂಟು ವರ್ಷ ಆಗಿದ್ಯಾ ವೋಟರ್ ಐ ಡಿ ಇದ್ಯಾ ಎರಡು ಕಂಡೀಷನ್ ಟ್ರೂ ಆಗ್ಬೇಕಲ್ಲಿ ಅಥವಾ ಮಾರ್ಕ್ಸ್ ಕೇಳಿದಾಗ ಗ್ರೇಟರ್ ದನ್ ಸಿಕ್ಸ್ಟಿ ಅವ್ರ ಗ್ರೇಟರ್ ದನ್ ಏಟಿ ಅಲ್ಲಿ ಆರ್ ಬರುತ್ತೆ ಅವಾಗ ಅಂದ್ರೆ ನಮಗ್ ಗೊತ್ತಾಗ್ಬೇಕು ಯಾವಾಗ ಆರ್ ಬಳಸ್ಬೇಕು ಯಾವಾಗ ನಾವು ಆಂಡ್ ಬಳಸ್ಬೇಕು ಅಂತ ಅದೇ ರೀತಿ ಇವಾಗ ಒಂದು ಅಲ್ಲಿ ಅರ್ಥಮೆಟಿಕ್ ಲಾಜಿಕಲ್ ರಿಲೇಷನ್ ಇದ್ದಾಗ ಹೇಗೆ ವರ್ಕ್ ಮಾಡ್ತೀವಿ ಅಂದರೆ ಇಟ್ ಸಿಂಪಲ್ ಆಗಲೇ ನಾನು ಹೇಳೋ ಹಾಗೆ ಮೊದಲು ಪ್ಯಾನಥಿಸ್ ವರ್ಕ್ ಮಾಡ್ತೀವಿ ಆಮೇಲೆ ರಿನರ್ಟ್ರಿ ಆಪರೇಟರ್ಸ್ ತೊಗೊತೀವಿ ಆಮೇಲೆ ಅರ್ಥಮೆಟಿಕ್ ಆಪ್ರೇಷನ್ಸ್ಗೆ ಹೋಗ್ತೀವಿ ಆಮೇಲೆ ಲಾಜಿಕಲ್ಲು ಆಮೇಲೆ ಸಾರಿ ರಿಲೇಷನಲ್ ಲಾಜಿಕಲ್ಲು ನೆಕ್ಸ್ಟು ಲಾಜಿಕಲ್ ಆಪ್ರೇಟರ್ಸ್ ಹೆಂಗಿದೆ ಅಂತ ನೋಡ್ಕೊಂಬರೋಣ ಇಲ್ಲಿ ನೋಡಿ ಇಲ್ಲಿ ನಮಗೆ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದೀವಿ ಟೆನ್ ಸ್ಟಾರ್ ನಾಟ್ ಈಕ್ವಲ್ಾರಿ ನಾಟ್ ಆಫ್ ಟು ಲಿಕಲ್ ನಾಟ್ ಆಫ್ ಟೂ ಲೆಸ್ ದೇನ್ ಫೈವ್ ಅಂಡ್ ಸೋನ್ ಇದು ಹೇಗಾಗಬೇಕು ಇವಾಗ ಗಮನಿಸಿ ಮತ್ತೆ ಅಲ್ಲಿ ಯುನರಿ ಆಪರೇಟರ್ಸ್ ಇದೆ ಈ ಒಂದು ನಾನು ಲಾಜಿಕಲ್ ಆಪರೇಟರ್ನ ಆಮೇಲೆ ಮಾಡಬೇಕು ಅಂತ ಹೇಳಿದ್ರು ಸಿನ್ಸ್ ನಾಟ್ ಇರೋದು ನಾಟ್ ಯುನರಿ ಆಪರೇಟರ್ ಆಗಿದೆ ಹಾಗಾಗಿ ಅದು ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ ನೋಡಿ ನಾಟ್ ಆಫ್ ಟು ಟು ಟ್ರೂ ಹೌದಾ ಟ್ರೂ ನಾಟ್ ಆದಾಗ ಝೀರೋ ಆಗಬೇಕು ಅಂದರೆ ಫಾಲ್ಸ್ ಆಯ್ತು ಹಾಗಾಗಿ ನಾಟ್ ಆಫ್ ಟು ಝೀರೋ ಆಗುತ್ತೆ ನೆಕ್ಸ್ಟ್ ಟೆನ್ ಇಂಟು ಸ್ಟಾರ್ ಟೆನ್ ಝೀರೋ ಸಹ ಝೀರೋ ಬರಬೇಕು ಝೀರೋ ಲೆಸ್ ದೇನ್ ಫೈವ್ ಚೆಕ್ ಮಾಡೋಕ್ಕಾಗಲ್ಲ ಅದಕ್ಕೆ ಮುಂಚೆ ನಾವು ನೈನ್ ಬೈ ತ್ರೀ ಮಾಡ್ಕೋಬೇಕು ಬಿಕಾಸ್ ಇದಕ್ಕೆ ಪ್ರಿಯೋರಿಟಿ ಜಾಸ್ತಿ ಇದೆ ಒಂಬತ್ತರಲ್ಲಿ ಮೂರ್ನ ಬಾಕ್ಸ್ ಮೂರು ಉತ್ತರ ಮೂರ್ ಬಂತಿ ಮತ್ತೆ ಮತ್ತೆ ಮೂರ್ನ ಕೂಡ್ತೀವಿ ಹತ್ತು ಈಗ ನೋಡಿ ನಮಗೆ ಕಾಂಬಿನೇಷನ್ ಇದೆ ಇಲ್ಲಿ ರಿಲೇಷನಲ್ ಮತ್ತೆ ಲಾಜಿಕಲ್ ಹಾಗಾಗಿ ಮೊದಲು ರಿಲೇಷನಲ್ ಮಾಡ್ತೀವಿ ಝೀರೋ ಲೆಸ್ ದಾನ್ ಫೈವ್ ಹೌದು ಟ್ರೂ ಇದೆ ಸೊ ಒಂದು ಇನ್ನೊಂದು ಮಿಸ್ ಮಾಡಿದೆ ಸೆವೆನ್ ಪ್ಲಸ್ ಒನ್ ಇದೆ ಸೊ ಸೆವೆನ್ ಪ್ಲಸ್ ಒನ್ ಏಟ್ ಇದನ್ನ ಮಾಡಬೇಕು ನೆಕ್ಸ್ಟ್ ಈಗ ಝೀರೋ ಲೆಸ್ ದೆನ್ ಫೈವ್ ಹೌದು ಟ್ರೂ ಇದೆ ನೆಕ್ಸ್ಟ್ ಸಿಕ್ಸ್ ಗ್ರೇಟರ್ ದನ್ ಏಟ್ ಫಾಲ್ಸ್ ಆಗಬೇಕು ಮತ್ತೆ ಒನ್ ಲಾಜಿಕಲ್ ಆ್ಯಂಡ್ ಟೆನ್ ಲಾಜಿಕಲ್ ಆರ್ ಝೀರೋ ಆಗ್ಲೇ ಹೇಳಿರೋ ಹಾಗೆ ಆ್ಯಂಡ್ಗೆ ಫಸ್ಟ್ ಪ್ರೊಯೂರಿಟಿ ಇದೆ ಆರ್ಗೆ ನೆಕ್ಸ್ಟ್ ಪ್ರೊಯೂರಿಟಿ ಇದೆ ಹಾಗಾಗಿ ಫಸ್ಟ್ ಒನ್ ಆ್ಯಂಡ್ ಟೆನ್ ಅಂದರೆ ಟ್ರೂ ಆ್ಯಂಡ್ ಟ್ರೂ ಅದು ಯಾಕಂದರೆ

ನೆಕ್ಸ್ಟ್ 9/3 ಆಗ್ಲೇ ಹೇಳಿದೋ ಹಾಗೆ 7 3 7 + 1 0 < 5 ಆಮೇಲೆ 6 > 8 1 1 and 10 1 and 0 ಇಷ್ಟೇ ಆಗುತ್ತೆ ಅದು ತುಂಬಾ ಸಿಂಪಲ್ ಮುಂದುವರ್ಸೋಣ ಏನ್ ಮಾಡಿದ್ವು ವಾಟ್ ಎವರ್ ಇಸ್ ಆನ್ ದ ರೈಟ್ ರೈಟ್ ಸೈಡ್ ಅಂದ್ರೆ ಈಕ್ವಲ್ ಸಿಂಬಲ್ ಬರೆದಾಗ ಬಲಗಡೆ ಇರೋ ವ್ಯಾಲ್ಯೂನ ಎಡಗಡೆ ಇರೋ ವೇರಿಯಬಲ್ಗೆ ಕೊಡುತ್ತೆ ಅಥವಾ ಅಸೈನ್ ಮಾಡುತ್ತೆ ಅದನ್ನೇ ತರ ಹೇಳಿದ್ದಾರೆ ಇಟ್ ಕಾಪೀಸ್ ದ ವ್ಯಾಲ್ಯೂ ಟು ಎಲ್ ಮೆಮೊರಿ ಲೊಕೇಶನ್ ಆಫ್ ಅ ವೇರಿಯಬಲ್ ಆಸ್ ಸ್ಪೆಸಿಫೈಡ್ ಇನ್ ದ ಎಕ್ಸ್ಪ್ರೆಷನ್ ಈಗ ನಾವೇನಾದ್ರೆ ಎ ಈಕ್ವಲ್ಸ್ ಬಿ ಅಂತ ಬರೆದಿರ್ತೀವಿ ಅಥವಾ ಎ ಈಕ್ವಲ್ಸ್ ಟು ಪ್ಲಸ್ ತ್ರೀ ಬರಿತೀವಿ ಏನಾದ್ರೂ ಬರೀಲಿ ಅದು ಹಾಗೆ ವರ್ಕ್ ಆಗುತ್ತೆ ನಾನು ಆಗ್ಲೇ ಹಾಗೆ ಸಿ ಪ್ರೋಗ್ರಾಮ್ ಅಲ್ಲಿ ಈಕ್ವಲ್ ಅನ್ನೋ ಸಿಂಬಲ್ ಬಳಸ್ತೀವಿ ಈ ಅಸೈನ್ಮೆಂಟ್ ಸೆಟ್ಮೆಂಟ್ ನಲ್ಲಿ ಮೂರ್ ತರ ಇದೆ ಒಂದು ಸಿಂಪಲ್ಲು ಮತ್ತೊಂದು ಶಾರ್ಟ್ ಹ್ಯಾಂಡ್ ಮೂರ ಮಲ್ಟಿಪಲ್ ಇದೇನು ಅಂತ ಅರ್ಥ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಎಕ್ಸ್ ಈಕ್ವಲ್ಸ್ ಟೆನ್ ಸೊ ರೈಟ್ ಹ್ಯಾಂಡ್ ಟೆನ್ ಇದೆ ಅದನ್ನು ಎಕ್ಸ್ಗೆ ಹಾಗೆ ಕೊಟ್ಬಿಡ್ತೀವಿ ಎಕ್ಸ್ ಈಕ್ವಲ್ಸ್ ವೈ ವೈ ಅನ್ನೋದು ವೇರಿಯಬಲ್ ಎಕ್ಸ್ ವೇರಿಯಬಲ್ ಸೊ ಒಂದು ವೇರಿಯೇಬಲ್ನ ಮತ್ತೊಂದು ವೇರಿಯಬಲ್ಗೆ ಅಸೈನ್ ಮಾಡ್ತಾ ಇದ್ದೀವಿ ಇಲ್ಲಿ ಎಕ್ಸ್ಪ್ರೆಷನ್ ಇದೆ ಎಕ್ಸ್ ಈಕ್ವಲ್ಸ್ ಎ ಪ್ಲಸ್ ಬಿ ಮೈನಸ್ ಟು ಇದು ಪೂರ್ತಿ ವರ್ಕ್ ಆಗಬೇಕು ಅಥವಾ ಎ ವ್ಯಾಲ್ಯೂಟ್ ಆಗಬೇಕು ಆ ಬರೋ ವ್ಯಾಲ್ಯೂನ ನಾವು ಎಕ್ಸ್ ಅನ್ನೋ ಗೆ ಅಸೈನ್ ಮಾಡ್ತೀವಿ ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಯಾವಾಗ್ಲೂ ವೇರಿಯಬಲ್ ಇರಬೇಕು ಆದರೆ ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಇಟ್ ಮೈಟ್ ಬಿ ವ್ಯಾಲ್ಯೂ ವೇರಿಯೇಬಲ್ ಅಥವಾ ಎಕ್ಸ್ಪ್ರೆಷನ್ ಯಾವುದಾದ್ರೂ ಆಗಿರಬಹುದು ಬಲಗಡೆ ನೀವು ವ್ಯಾಲ್ಯೂ ಆದ್ರೂ ಕೊಡಿ ಮತ್ತೊಂದು ವೇರಿಯಬಲ್ ಕೊಡಿ ಅಥವಾ ಎಕ್ಸ್ಪ್ರೆಷನ್ ಕೊಡಿ ಅದೇ ಎಡಗಡೆ ನೀವು ವ್ಯಾಲ್ಯೂ ಆಗಲ್ಲ ಯಾಕಂದ್ರೆ ಅಲ್ಲಿಗೆ ವ್ಯಾಲ್ಯೂ ಹಾಕ್ಬೇಕಲ್ಲ ಅದೊಂದು ಲೊಕೇಶನ್ ನಿಮಗೆ ಮೆಮೊರಿ ಲೊಕೇಶನ್ ಬೇಕೇ ಬೇಕು ನನಗೆ ವೇರಿಯೇಬಲ್ ಏನ್ ಹಾಕಿರಲೇ ಬೇಕು ಮುಂದೆ ಹೋಗ್ತಾ ಇದ್ರೆ ಶಾರ್ಟ್ ಆ್ಯಂಡ್ ಅಸೈನ್ಮೆಂಟ್ ಆಪರೇಟರ್ ಶಾರ್ಟ್ ಆ್ಯಂಡ್ ಏನಕ್ಕೆ ಬೇಕಾಗತ್ತೆ ಅಂದ್ರೆ ಸಲ ಕೆಲವೊಂದು ಆಪ್ರೇಟರ್ಸ್ ನಾವು ಕಂಬೈನ್ ಮಾಡ್ಬೇಕಾಗತ್ತೆ ಅಂದ್ರೆ ಯಾವಾಗ ನಮ್ಗೆ ಒಂದೇ ರೀತಿ ಆಪರೇಷನ್ ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿದಾಗ ನಾವು ಪ್ರತಿ ಸಲ ಫೈವ್ ಆ್ಯಡ್ ಮಾಡ್ತಾ ಇರಬೇಕು ಅಥವಾ ಪ್ರತಿ ಸಲ ಟೂ ಮಲ್ಟಿಪ್ಲೈ ಮಾಡ್ತಾ ಇರಬೇಕು ಒಂದು ಲೂಪ್ ನಲ್ಲಿ ಇನ್ಯಾವ್ ಲೂಪ್ ಬಂದಾಗ ಅದು ಅರ್ಥ ಆಗುತ್ತೆ ಯಾವುದೇ ಒಂದು ಆಪರೇಷನ್ ಪರ್ಫಾರ್ಮ್ ನೀವು ಸಿಂಪಲ್ ನೀವು ರನ್ನಿಂಗ್ ರೇಸ್ ಓಡ್ತಾ ಇರ್ತೀರ ನೀವು ಯಾವುದೇ ಫೋರ್ ಹಂಡ್ರೆಡ್ ಮೀಟರ್ ಟ್ರ್ಯಾಕ್ ಬಟ್ ಯು ಹರ್ ಟು ರನ್ ಫಾರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೀಟರ್ ನೀವು ನಾಲ್ಕು ಸಲ ಓಡ್ತೀರಾ ಅವಾಗ ಏನ್ ಮಾಡ್ತೀರಾ ನೀವು ಪ್ರತಿ ಸಲ ಮುಗಿಸ್ತಾರು ಫಸ್ಟ್ ರೌಂಡ್ ಬಂದಾಗ ಒನ್ ಆಗಿರುತ್ತೆ ಸೆಕೆಂಡ್ ರೌಂಡ್ ಮುಗಿಸಿದಾಗ ಒನ್ಗೆ ಒನ್ ಆಡ್ ಮಾಡ್ತೀರಾ ಸೊ ಟೂ ಆಯ್ತು ಎರಡು ರೌಂಡ್ ಆಯ್ತು ಅಂತ ನೀವು ಮೂರನೇ ರೌಂಡ್ ಕಂಪ್ಲೀಟ್ ಮಾಡಿದಾಗ ಟೂ ಗೆ ಮತ್ತೆ ಒನ್ ಆಡ್ ಮಾಡ್ತೀರ ಅಂದ್ರೆ ನೀವು ಒನ್ ಅನ್ನೋದನ್ನ ಅವಾಗ ಅವಾಗ ಆ್ಯಡ್ ಮಾಡ್ತಾ ಇದೀರಾ ಈ ರೀತಿ ಮಾಡ್ಬೇಕಾದ್ರೆ ನಮ್ಗೆ ಶಾರ್ಟ್ ಅಂಡ್ ಅಸೈನ್ಮೆಂಟ್ ಬಳಸ್ಬೋದು ಹೇಗೆ ಅಂತ ಇಲ್ಲಿ ಸಿಂಪಲ್ ಆಗಿ ಕೊಟ್ಬಿಟ್ಟಿದ್ರೆ ನೋಡಿ ಇಲ್ಲಿ ಎಕ್ಸ್ ಈಕ್ವಲ್ಸ್ ಎಕ್ಸ್ ಪ್ಲಸ್ ಫೋರ್ ನೀವು ಯಾವಾಗ್ಲೂ ಫೋರ್ ಅನ್ನೋ ವ್ಯಾಲ್ಯೂನ ಆಡ್ ಮಾಡ್ಬೇಕು ಅಂತಿದ್ರೆ ಆಗ ನೋಡಿ ಇಲ್ಲಿ ಎಕ್ಸ್ ಈಕ್ವಲ್ಸ್ ಎಕ್ಸ್ ಪ್ಲಸ್ ಫೋರ್ ನೀವು ಫೋರ್ ಆ್ಯಡ್ ಮಾಡ್ಬೇಕು ಅಂತಿದ್ರೆ ಈ ಪ್ಲಸ್ ಮತ್ತೆ ಈಕ್ವಲ್ಸ್ ನ ಕಂಬೈನ್ ಮಾಡ್ತೀರಾ ಇಲ್ಲಿ ಸೊ ಫಸ್ಟ್ ಪ್ಲಸ್ ಬರೀತೀವಿ ಆಮೇಲೆ ಈಕ್ವಲ್ಸ್ ಬರೀತೀವಿ ಗಮನಿಸಿ ಎಕ್ಸ್ ಈಕ್ವಲ್ಸ್ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ವ್ಯಾಲ್ಯೂಗೆ ಫೋರ್ ಆ್ಯಡ್ ಆಗತ್ತೆ ಆಗ್ ಬರೋ ರಿಸಲ್ಟ್ ಎಕ್ಸ್ ಸೇವ್ ಆಗುತ್ತೆ ಅದೇ ರೀತಿ ಎಕ್ಸ್ ಈಕ್ವಲ್ಸ್ ಎಕ್ಸ್ ಮೈನಸ್ ಫೋರ್ ಸೊ ಎಕ್ಸ್ ಇಂದ ಮೈನಸ್ ಐ ಮೀನ್ ಫೋರ್ಟ್ ಮಾಡ್ತೀವಿ ಹಾಗೆ ಎಕ್ಸ್ ಎಕ್ಸ್ ಜೊತೆ ಮಲ್ಟಿಪ್ಲೈ ಮಾಡ್ತೀವಿ ಹಾಗೆ ಹೋಗ್ತಿರುತ್ತೆ ತುಂಬಾ ಸುಲಭ ಇದು ತುಂಬಾ ಕಡೆ ಬಳಸ್ತೀವಿ ನಾವು ಅದನ್ನ ಮುಂದುವರಿತ ಲಾಸ್ಟ್ ಒಂದಿರೋದ್ರಲ್ಲಿ ಮಲ್ಟಿಪಲ್ ಅಸೈನ್ಮೆಂಟ್ ಆಫ್ ಯಾವಾಗ ನಮಗೆ ಒಂದೇ ವ್ಯಾಲ್ಯೂನ ಮೂರ್ನಾಲ್ಕ್ ಕಡೆಗೆ ಅಸೈನ್ ಮಾಡಬೇಕು ಆಗ ನಾವು ಮಲ್ಟಿಪಲ್ ಅಸೈನ್ಮೆಂಟ್ ಆಪರೇಟರ್ಸ್ನ ಬಳಸ್ತೀವಿ ಇಲ್ಲೇ ಇದೆ ಸಿಂಪಲ್ ಆಗಿದೆ ನೋಡ್ಕೊಳ್ಳಿ ಸಪೋಸ್ ಈಗ ನನಗೆ ಎಕ್ಸ್ ಝೆಡ್ ಏನು ವ್ಯಾಲ್ಯೂಸ್ ಕೊಟ್ಟಿರ್ತೀನಿ ನಾನು ಏನಾಗುತ್ತೆ ಎಕ್ಸ್ ಝೆಡ್ ಮೂರಕ್ಕೂ ನಾನು ಟೆನ್ ಅಸೈನ್ ಮಾಡಬೇಕು ನಾವು ನಾವೇನ್ ಮಾಡ್ತೀವಿ ಅವಾಗ ಹಿಂಗ್ ಬರೀಬಹುದು ಎಕ್ಸ್ ಈಕ್ವಲ್ಸ್ ಟೆನ್ ವೈ ಈಕ್ವಲ್ ಟೆನ್ ಅಂತ ಹೀಗೂ ಬರೀಬಹುದು ಅಥವಾ ಮಲ್ಟಿಪಲ್ ಅಸೈನ್ಮೆಂಟ್ ಅಂತ ಈಗ ಬರೀಬಹುದು ನಾವು ನಾವು ತುಂಬಾ ಸಲ ಮಾಡಿರ್ತೀವಿ ಅದನ್ನ ಎಕ್ಸ್ ಈಕ್ವಲ್ಸ್ ವೈ ಈಕ್ವಲ್ಸ್ ಎಫ್ ಈಕ್ವಲ್ಸ್ ಟೆನ್ ನಮ್ಗೆ ಅರ್ಥ ಆಗುತ್ತೆ ಅವಾಗ ಟೆನ್ ಅನ್ನೋದು ಮೂರಕ್ಕೂ ಹೋಗುತ್ತೆ ಮ್ಯಾಕ್ಸ್ ಪ್ರಕಾರವನ್ನು ಬರೀತೀವಿ ನಾವು ಅದನ್ನ ಬಟ್ ನೆನ್ಪಿಟ್ಕೋಬೇಕಾಗಿರೋದೇನು ಅಸೈನ್ಮೆಂಟ್ ಆಪರೇಟರ್ ಲೆಫ್ಟ್ ಟು ರೈಟ್ ಅಸೋಸಿಯೇಟಿವಿಟಿ ಹಾಗೆ ಆಗ್ಬೇಕದು ಯಾಕಂದ್ರೆ ನಂಗೆ ಸಿಗದೆ ರೈಟ್ ಹ್ಯಾಂಡ್ ಸೈಡ್ ವ್ಯಾಲ್ಯೂ ಅದನ್ನ ಅಸೈನ್ ಮಾಡ್ಕೊಂಡು ಬರ್ಬೇಕು ಟು ವರ್ಡ್ಸ್ ಲೆಫ್ಟ್ ಹಾಗಾಗಿ ಟೆನ್ ಮೊದ್ಲು ಜೆಡ್ ಹೋಗುತ್ತೆ ಆಮೇಲೆ ಅಲ್ಲಿಂದ ಅದೇ ವ್ಯಾಲ್ಯೂ ವೈ ಕಾಪಿ ಆಗುತ್ತೆ ಅದೇ ವ್ಯಾಲ್ಯೂ ಎಕ್ಸ್ ಕಾಪಿ ಆಗುತ್ತೆ ಇದು ಮಲ್ಟಿಪಲ್ ಅಸೈನ್ಮೆಂಟ್ ಆಪರೇಷನ್ ಅಥವಾ ಮಲ್ಟಿಪಲ್ ಅಸೈನ್ಮೆಂಟ್ ಆಪರೇಟರ್ ಸದ್ಯಕ್ಕೆ ಇವತ್ತಿಗೆ ಈ ಸೆಷನ್ ಸಾಕಾಗುತ್ತೆ ರಿಲೇಷನ್ ಆಪರೇಟರ್ ಏನಂತ ಅರ್ಥ ಮಾಡ್ಕೊಂಡ್ವಿ ಲಾಜಿಕಲ್ ಆಪರೇಟರ್ ಅರ್ಥ ಆಯ್ತು ಅಸೈನ್ಮೆಂಟ್ ಆಪರೇಟರ್ ಅರ್ಥ ಆಯ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇರಿ ಮತ್ತೊಬ್ಬರಿಗೆ ಹೇಳಿ ಥ್ಯಾಂಕ್ ಯು